ಎಲ್ಲರಿಗೂ ಮೈಸೂರು ಅರಮನೆಗೆ ಸ್ವಾಗತ. ನಾನು ಈಗ ಮೈಸೂರು ಅರಮನೆಯ ಪಬ್ಲಿಕ್ ಎಂಟ್ರೆನ್ಸಲ್ಲಿದ್ದೀನಿ. ನಿಮಗಲ್ಲಿ ಕಾಣಿಸಿದೆ ಆಯ್ತಾನೆ, ಅದೇ ಮೈನ್ ಎಂಟ್ರೆನ್ಸು. ಇವಾಗ ನಾವು ನೋಡ್ತಾ ಇರೋದು ಮೈಸೂರು ಪ್ಯಾಲೇಸ್. ಈ ಮೈಸೂರು ಪ್ಯಾಲೇಸ್ ನೋಡೋಕ್ಕಿಂತ ಮುಂಚೆ ಅದ್ರ ಕತೆ ಕೇಳೋಣ. ಮೈಸೂರು ಪ್ಯಾಲೇಸು ಕಟ್ಸಿದ್ದು ಹೆನ್ರಿ ಇರ್ವಿನ್ ಅಂತ. ಅವರು ಕಟ್ಸಿದ್ದು ಯಾವಾಗ ಅಂತ ಅಂದರೆ 1897 ಸ್ಟಾರ್ಟ್ ಮಾಡಿ 1912 ಮುಗೀತು. ಈ ಅರಮನೆ ಪ್ರಮೋದಾದೇವಿ ಅವರದು. ಮೈಸೂರು ಪ್ಯಾಲೇಸು ಕಟ್ಸೋಕ್ಕಿಂತ ಮುಂಚೆ ಅಲ್ಲಿ ಏನಿದೆ ಗೊತ್ತಾ? ಮೈಸೂರು ಪ್ಯಾಲೇಸೇ ಇತ್ತು, ಆದರೆ ಅದು ವುಡ್ಡಲ್ಲಿ ಕಟ್ಟಿದ್ರು. ಆಗ ಒಂದು ದಸರಾ ಹಬ್ಬ ನಡೀತು. ಆ ದಸರಾ ಹಬ್ಬದಲ್ಲಿ ಏನಾಯ್ತು ಗೊತ್ತಾ? ಮೈಸೂರು ಪ್ಯಾಲೇಸು ಸುಟ್ಕೊಂಡ್ಬಿಡ್ತು, ಅದರಿಂದ ಭಸ್ಮ ಆಗೋಯ್ತು. ಅದಕ್ಕೆ ಹೆನ್ರಿಗೆ ಹೇಳಿ ಹೊಸ ಪ್ಯಾಲೇಸ್ ಕಟ್ಟಿಸ್ಬೇಕಂತ ಕೃಷ್ಣರಾಜ ಒಡೆಯರ್ ಅವರು ಹೇಳಿದರು. ಆಗ ಸ್ಟಾರ್ಟಾಗಿ 1912 ಮುಗೀತು. ಈ ಮೈಸೂರು ಪ್ಯಾಲೇಸು ಕಟ್ಸೋಕ್ಕೆ ಎಷ್ಟು ಖರ್ಚಾಗಿರ್ಬೋದು ಲೆಕ್ಕ ಮಾಡ್ಕೊಳ್ಳಿ. ಆಗಿನ ಕಾಲದಲ್ಲೇ ನಮ್ಮ ಇಂಡಿಯನ್ ರುಪೀಸಲ್ಲಿ 41,47,913 ರುಪೀಸ್. ಈ ಮೈಸೂರು ಪ್ಯಾಲೇಸು ಚಿಹ್ನೆ ಏನು ಗೊತ್ತಾ? ಗಂಡಬೇರುಂಡ ಅಂತ, ವಿಚಿತ್ರ ಪಕ್ಷಿ. ಅದು ಯಾಕೆ ವಿಚಿತ್ರ ಪಕ್ಷಿ ಗೊತ್ತಾ? ಅದಕ್ಕೆ ಎರಡು ತಲೆ ಒಂದೇ ದೇಹ. ಶ್ರೀ ಮಹಾವಿಷ್ಣು ಹಿರಣ್ಯಕಶಿಪನನ್ನು ಸಾಯಿಸೋದಕ್ಕೆ ನರಸಿಂಹಸ್ವಾಮಿಯಾಗಿ ಬಂದು ಹಿರಣ್ಯಕಶಿಪನನ್ನು ಸಾಯಿಸಿ ಇನ್ನೂ ರೌದ್ರ ಹಾಗೇ ಇತ್ತು, ಸ್ವಲ್ಪನೂ ಕಮ್ಮಿ ಆಗಿಲ್ಲ. ಆ ಸಮಯದಲ್ಲಿ ಗಂಧರ್ವರು ಬಂದರು, ಅವರು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಬ್ರಹ್ಮದೇವರು ಬಂದರು, ಅವರು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಆಮೇಲೆ ಶಿವ ವೀರಭದ್ರ ಅವತಾರ ತಗೊಂಡು ನರಸಿಂಹಸ್ವಾಮಿಯನ್ನು ಕಂಟ್ರೋಲ್ ಮಾಡೋಕ್ಕೆ ಹೋದರು. ಆಗ ನರಸಿಂಹಸ್ವಾಮಿ ಗಂಡಬೇರುಂಡ ಅವತಾರ ತಗೊಂಡ್ರು. ಅದೇ ಈ ಗಂಡಬೇರುಂಡ ಪಕ್ಷಿ, ವಿಚಿತ್ರ ಪಕ್ಷಿ. ಇದು ಸ್ಕಂದ ಪುರಾಣ ಅಲ್ಲಿನೂ ಇದೆ, ಮತ್ತು ಮಾರ್ಕಂಡಯ್ಯ ಪುರಾಣ ಅಲ್ಲಿನೂ ಇದೆ. ಇದು ಚಾಲುಕ್ಯರ ಸಾಮ್ರಾಜ್ಯದಲ್ಲಿ ಸ್ಟಾರ್ಟ್ ಆಗಿ ಹೊಯ್ಸಳರ ಹತ್ರ ಬಂದು ವಿಜಯನಗರಕ್ಕೆ ಸೇರಿ ಅಲ್ಲಿ ಒಂದು ನಾಣ್ಯವಾಗಿ 4 ಎಲಿಫೆಂಟ್ಸ್ನ 2 ಕುಕ್ಕಿನಲ್ಲಿ 2 ಕಾಲಿನಲ್ಲಿ ಇಟ್ಕೊಂಡು ಒಂದು ಕಾಯಿನಲ್ಲಿದೆ. ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ 4 ಶತ್ರುಗಳಿದ್ದರು. ಆ ಶತ್ರುಗಳನ್ನ ಈ ಆನೆ ರೂಪದಲ್ಲಿ ತೋರಿಸಿ ಆ ಪಕ್ಷಿ ವಿಜಯನಗರ ಸಾಮ್ರಾಜ್ಯ ಎಂದು ತಿಳಿಸಿಕೊಡಿತು. ಇದು 16th century ಮೈಸೂರು ಪ್ಯಾಲೇಸ್ ಅವರು, ಮೈಸೂರು ಅರಮನೆಯವರು ಈ ಸಿಂಬಲನ್ನು, ಕೊನೆಗೂ ಇದು ಮೈಸೂರು ಸಾಮ್ರಾಜ್ಯಕ್ಕೆ ಬಂತು. ಇದೇ ಮೈಸೂರು ಕತೆ. ಮೈಸೂರು ಪ್ಯಾಲೇಸಲ್ಲಿ ನೋಡೋಣ. ಮೈಸೂರು ಪ್ಯಾಲೇಸಲ್ಲಿ ಒಳ್ಳೆ ಮ್ಯೂಸಿಯಂ ಇದ್ದಂಗೆ. ಯಪ್ಪ, ಪ್ರೂಫ್ ನೋಡ್ರಿ ಹೆಂಗಿದೆ, ಫುಲ್ಲು ಡಿಸೈನ್ ಡಿಸೈನ್ ಆಗಿದೆ ನೋಡಿ. ಮ್ಯೂಸಿಯಮಲ್ಲಿ ಇದ್ದಂಗೆ ಚಿಕ್ಕ ಚಿಕ್ಕ ಮಾನ್ಯುಮೆಂಟ್ಸ್ ಅಲ್ಲಿಂದ ಮಾಡೋರೆ ನೋಡಿ. ಎಲ್ಲರೂ ಫೋಟೋಸ್ ತೊಗೊಂಡ್ರೆ, ಆದರೆ ಫೋಟೋಸು ವೀಡಿಯೋಸು ಅಲ್ಲೂ ಇಲ್ಲ. ದಸರಾ ಹಬ್ಬಕ್ಕೆ ಏನೇನೆಲ್ಲ ಇಟ್ಟು ಚಿಕ್ಕ ಬೊಂಬೆಗಳನ್ನೆಲ್ಲ ಇಟ್ಟು ದಸರಾ ಬೊಂಬೆ ಆಚರಿಸ್ತಾನೆ, ನೀಟಾಗಿ ಗ್ರ್ಯಾಂಡಾಗಿ ಮಾಡೋರೆ ನೋಡಿ. ಚಾಮುಂಡಿ ತಾಯಿ ಈ ಆನೆ ಮೇಲೆ ಕೂಡಿಸೋ ಅಂಬಾರಿ ಇದೆ ಇಲ್ಲಿ, ಫುಲ್ಲು ಗೋಲ್ಡ್ ರೀ ಇದೆಲ್ಲ, ಫುಲ್ಲು ಶೈನಿಂಗ್ ಹೊಡಿತಾರೆ ಮಿರರ್ ಎಲ್ಲ ನೋಡಿ. ಒಂದೊಂದು ಜಾಗ ನೋಡೋಕ್ಕೆ ಫುಲ್ಲು ಡಿಸೈನೇ ಇದೆ, ಡಿಸೈನ್ ಇಲ್ದಿರ ಜಾಗನೇ ಇಲ್ಲ ನೋಡಿ. ವಾಲ್ ಆರ್ಟ್ ಎಲ್ಲ ಮಾಡೋರು ಆ ಕಾಲದಲ್ಲಿ, ಈ ಕಾಲದಲ್ಲಿ ಬೇರೆ ಬೇರೆ ಥರ ಇದೆ ಬಂದಿದೆ ನೋಡಿ. ಇಂಥ ಕಿಟಕಿ ಇಲ್ಲ ಈ ಕಾಲದಲ್ಲಿ ಇಲ್ಲ. ಇವಾಗ ನಿಮಗೆ 2 ಡಿಸೈನ್ ತೋರಿಸ್ತೀನಿ ನೋಡಿ, ಭಾರಿ ಇದೆ ರೀ ನೋಡಿ. ಒಂದೊಂದು ಸ್ಟೋರಿ ಇದೆ, ಒಂದೊಂದು ಪೇಂಟಿಂಗ್ ಮೇಲೆ. ತುಂಬ ಜನ ಟೂರಿಸ್ಟ್ ಎಲ್ಲ ಬರ್ತಾರೆ ಆ ಗೇಟ್ ನೋಡಿ. ಫುಲ್ಲು ಗ್ರ್ಯಾಂಡ್ ಮೆಟ್ಲು ಸ್ಪೈರಲ್ಲು, ಅಬ್ಬಬ್ಬಪ್ಪ ಭಾಳ ಚೆನ್ನಾಗಿದೆ ನೋಡಿ. ಇವಾಗ ದರ್ಬಾರ್ ಹಾಲ್ಗೆ ಬಂದ್ವಿ. ಫುಲ್ಲು ಗೋಲ್ಡನ್ ಲೈಟ್ಸಲ್ಲಿ ಫುಲ್ಲು ಮಿಂಚ್ತಿದೆ. ಆದರೆ ಮಧ್ಯದಲ್ಲಿ ಯಾರನ್ನೂ ಬಿಡ್ತಿಲ್ವೇ, ಹೋಗ್ಬೇಕನ್ನಿಸ್ತು, ಹೋಗೋಕ್ಕಾಗಿಲ್ಲ ನೋಡಿ. ಎಲ್ಲರ ಫೋಟೋಸು ಇಕ್ಕಿದ್ದಾರೆ ನೋಡಿ, ಹೆಸರೆಲ್ಲ ಹಾಕೋರೆ. ಕೃಷ್ಣರಾಜ ಒಡೆಯರ್ ಅವರು ಮತ್ತು ಅವ್ರ ತಾಯಿ ನೋಡಿ. ಇವರು ಕೆಂಪನಂಜಮ್ಮನವರು, ಇವರ ಸಹಕಾರದಿಂದಲೇ
ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಪ್ಯಾಲೇಸ್ ಕಟ್ಸೋಕ್ಕಾಗಿತ್ತು ಎಂದ್ರಿ ಇರುವನ್ ಕೇಳಿ. ನೋಡಿ ಇವಾಗ ಕೃಷ್ಣರಾಜ ಒಡೆಯರ್ ಅವರ ಚಿಕ್ಕವಾಗ ಫೋಟೋ, ಉಪನಯನ ಫೋಟೋ ನೋಡಿ, ಚಿಕ್ಕವಾಗ ಫೋಟೋ. ಆದರೆ ಇಲ್ಲಿ ಫೋಟೋ ಥರ ಇಲ್ಲ, ಎಲ್ಲ ಪೇಂಟಿಂಗ್ಸ್ ಅಲ್ಲೇ ಮಾಡಿಕ್ಕಿದ್ದಾರೆ ನೋಡಿ. ಈ ಚಿಕ್ಕ ಚಿಕ್ಕ ಪೆಟ್ಟಿಗೆಗಳು, ಅದರಲ್ಲಿ ಕೆಲವೊಂದು ಸೀಕ್ರೆಟ್ ಲಾಕರ್ ಥರ ನೋಡಿ. ಎಷ್ಟೊಂದು ಹಾರ್ಸಸ್ ಇದೆ ಅಂತ ಅವರು ಸಿಂಬಾಲಿಕ್ ಆಗಿ ತೋರಿಸ್ತಾರೆ ಆರ್ಟ್ ಮೂಲಕ. ನೋಡಿ ಗರ್ಭ ಲೈಟಿಂಗು, ಡೋರ್ ನೋಡಿ ಯಪ್ಪ ಶೈನಿಂಗ್ ಫುಲ್ ಪಡಬೇಡ ಅಂತಿದೆ ನೋಡಿ. ರೂಫು ಮೇಲೆ ಟೂಮ್ ಥರ ಇದೆ, ಅದರಿಂದ ಲೈಟಿಂಗ್ ಬಿಟ್ಟು ಕೆಳಗಡೆ ಭಾರಿ ಇದೆ ರೀ. ಜನರಿಗೋಸ್ಕರನೇ ಒಂದು ಲೇನ್ ಮಾಡಿದ್ರೆ ಆ ಲೈನಲ್ಲೇ ಜನರೆಲ್ಲ ನಡಿಬೇಕು. ಫುಲ್ಲು ನೀಟಾಗಿ ಇಟ್ಕೊಂಡ್ರೆ ಅಷ್ಟು ಜನ ಬಂದ್ರೂ ಇಲ್ಲಿ ನೋಡಿ ಸೀಕ್ರೆಟ್ ಪ್ಲೇಸ್. ಎಷ್ಟು ಜನ ಬಂದ್ರೂ ಅಲ್ಲಿ ಹಂಗೆ ನೀಟಾಗಿದೆ ಫ್ಲೋರ್ ಎಲ್ಲ ನೋಡಿ. ಸಿಲ್ವರಲ್ಲಿ ಮಾಡೋರು ಈ ಮಿರರ್ನ ನೋಡಿ, ಸಿಲ್ವರ್ ಚೇರ್ಗಳು ಕುರ್ಚಿಗಳೆಲ್ಲ ಇದೆ. ಆನೆದಂತ ಇಂದ ಮಿರರ್ ಇದೆ ರೀ ನೋಡಿ, ಎದ್ದಿಂದು ಕೃಷ್ಣರಾಜ ಒಡೆಯರ್ ಫೋರ್ ಅವರು ಇವಾಗ ಇದ್ದಿದ್ರೆ ಹೆಂಗಿಷ್ಟು ಹಂಗೆ ಇದೆ ಫೋಟೋ. ಇದು ವಿಗ್ರಹ ನೋಡಿ, ಅಲ್ಲಿ ಮೇಲಿಂದ ಎಲ್ಲ ರಿಲೇಷನ್ಸು ಅಂಥವರೆಲ್ಲ ಬಂದು ಅಲ್ಲಿಂದ ಅಲ್ಲಿ ಎಂಟ್ರೆನ್ಸ್ನ ನೋಡೋದು, ಇಲ್ಲಿ ಚೇರ್ಸ್ ಎಲ್ಲ ಹಾಕೋರ್ತೀನಿ, ಏನಾದರೂ ಪ್ರೋಗ್ರಾಮು ಹಂಗೆಲ್ಲ ಮಾಡೋದು ಇಂಥದ್ದೆಲ್ಲ ಮಾಡ್ತಾ ಇರ್ತಾರಪ್ಪ. ಇಲ್ಲಿ ಮಹಾರಾಜ ಅವರು ಕೂತ್ಕೊಂಡು ಅಲ್ಲಿ ಪರ್ಫಾರ್ಮೆನ್ಸ್ ನೋಡೋದು ನೋಡಿ. ಮೆಟ್ಲೆಲ್ಲ ಇದೆ, ಒಂದೊಂದು ರೂಮು ಒಂದೊಂದು ಡಿಸೈನಲ್ಲಿದೆ ನೋಡಿ. ಸಿಲ್ವರ್ ಡೋರು ಹೇಗಿದೆ ನೋಡಿ, ಫುಲ್ಲು ಡಿಸೈನ್ ಡಿಸೈನು. ಈ ಕಾಲದಲ್ಲಿ ಅಂದರೆ ಪ್ಲಾಸ್ಟಿಕ್ ಡೋರು, ವುಡನ್ ಡೋರ್ ಅಷ್ಟೇ. ಯಾರು ಇಂಥ ಸಾವುಕಾರಪ್ಪ ನೋಡಿ, ಮೆಟ್ಲು ನೋಡಿ ಸ್ಪೈರಲ್ ಆಗಿದೆ. ಅಷ್ಟೇ ರೀ ಮೈಸೂರು ಪ್ಯಾಲೇಸು. ಇವಾಗ ಆನೆಗೆ ಹಾಕಿರೋ ಚಟ್ನೆ ಅವೆಲ್ಲ ಇದೆ. ಈ ವಿಡಿಯೋಗೆ ಇಷ್ಟೇ ರೀ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ, ಬೆಲ್ ಅಂತೂ ಮರಿಲೇಬೇಡಿ.